ನಮಸ್ಕಾರ ಬಿ ಎ ಥರ್ಡ್ ಸೆಮಿಸ್ಟರ್ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಇಂಡಿಯಾ ಪೇಪರ್ನ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟ ಟಾಪಿಕ್ ಮೇಜರ್ ಸೈಡ್ಸ್ ಆಫ್ ಹರಪ್ಪನ್ ಕಲ್ಚರ್ ಪಾರ್ಟ್ ಒನ್ ಹರಪ್ಪದ ಪ್ರಮುಖ ನೆಲೆಗಳು ಭಾಗ ಒಂದು ಎಂಬ ವಿಚಾರವಾಗಿ ನಾವು ತಿಳಿಯೋಣ ಹರಪ್ಪದ ಪ್ರಮುಖ ನೆಲೆಗಳು ಸಾವಿರಾರು ಸಂಖ್ಯೆಯಲ್ಲಿ ಪತ್ತೆಯಾಗಿದೆ ಇದರಲ್ಲಿ ಮೊದಲು ಪತ್ತೆಯಾದಂತ ನೆಲೆ ಅಂದ್ರೆ ಹರಪ್ಪ ನಂತರ ಮಹಂಜುದಾರ ನಂತರ ಬಹಳಷ್ಟು ನೆಲೆಗಳನ್ನ ಪತ್ತೆ ಮಾಡಲಾಯಿತು ಇವು ಇಂದಿನ ಪಾಕಿಸ್ತಾನ ಮತ್ತು ಭಾರತದಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಹರಡಿಕೊಟ್ಟಿದೆ ನಾವು ನಕ್ಷೆಯಲ್ಲಿ ನೋಡಬಹುದು ಸಿಂಧು ಆ ಪ್ರದೇಶದಲ್ಲಿ ಹಾಗೆ ಬತ್ತಿ ಸರಸ್ವತಿ ಬಯಲಿನ ಪ್ರದೇಶದಲ್ಲಿ ಸಾಕಷ್ಟು ನೆಲೆಗಳು ಕೇಂದ್ರೀಕೃತ ಆಗಿದ್ದಾವೆ ಹಾಗೇನೆ ಗುಜರಾತ್ ಆ ಮಹಾರಾಷ್ಟ್ರದ ಆ ಗಡಿ ಭಾಗದ ದೈಮಾಬಾದ್ ಆಗ್ಬೋದು ಉತ್ತರದ ಮಾಂಡ ಸೊ ಹಾಗೇನೆ ಪಶ್ಚಿಮದಲ್ಲಿ ಆ ಸುಪ್ತ ಜೆಂಡರ್ ಇರಾನಿನ ಗಡಿವರೆಗೂ ವಿಸ್ತಾರ ಆಗಿ ಆಗಿ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು ಸೊ ಈ ಎಲ್ಲ ನೆಲೆಗಳು ಹರಪ್ಪದ ಪ್ರಮುಖ ಲಕ್ಷಣಗಳನ್ನ ಹರಪ್ಪ ನಾಗರಿಕತೆಯ ಒಂದು ವಿಶೇಷವಾಗಿರತಕ್ಕಂಥ ಲಕ್ಷಣವನ್ನ ಒಳಗೊಂಡಿದ್ದಾವೆ ಸೊ ಈ ನೆಲೆಗಳಲ್ಲಿ ಪ್ರಮುಖವಾಗಿ ನಾವು ಕೆಲವು ವಿಶಾಲವಾಗಿರ್ತಕ್ಕಂಥ ನೆಲೆಗಳನ್ನು ನಾವು ತಿಳ್ಕೊಳ್ತೇವೆ ಸೊ ಮೊದಲನೇ ಮುಖ್ಯವಾಗಿರ್ತಕ್ಕಂಥ ಹರಪ್ಪ ನಾಗರಿಕತೆಯ ನೆಲೆ ಅಂದ್ರೆ ಅದು ಹರಪ್ಪ ಪಟ್ಟಣ ಅಥವಾ ನಗರ ಹರಪ್ಪ ಸಿಂಧು ಬೈಲಿನ ನಾಗರಿಕತೆಯ ಮೊದಲ ಪತ್ತೆಯಾದಂತ ಒಂದು ನಗರ ಹಾಗಾಗಿನೇ ಇದನ್ನ ಹರಪ್ಪ ಸಂಸ್ಕೃತಿ ಅಂತ ಕೂಡ ಕರೆಯಲಾಗುತ್ತೆ ಹರಪ್ಪದಲ್ಲಿ ಪತ್ತೆಯಾದಂತಹ ಅವಶೇಷಗಳೇನಿದೆ ವಸ್ತುಗಳೇನಿದೆ ಅದೇ ತರದ ಸಿಮಿಲಾರಿಟಿ ಇರತಕ್ಕಂತ ಅನೇಕ ವಸ್ತುಗಳು ಬೇರೆ ಬೇರೆ ನೆಲೆಗಳಲ್ಲಿ ಮೊಹಂಜುದಾರ ಲೋತಲ್ ಕಾಲಿಬಂಗನ್ ಬನವಾಲಿ ಸುತ್ತ ಜೆಂಡರ್ ಹೀಗೆ ಅನೇಕ ಕಡೆ ಸಿಕ್ಕಿದವು ಹಾಗಾಗಿ ಈ ನಾಗರಿಕತೆಯನ್ನ ಹರಪ್ಪ ಸಂಸ್ಕೃತಿ ಅಥವಾ ಹರಪ್ಪ ನಾಗರಿಕತೆ ಅಂತ ಕೂಡ ಕರೆಯೋದಿಕ್ಕೆ ಮುಖ್ಯ ಕಾರಣ ಈ ಮೊದಲ ನೆಲೆ ಹರಪ್ಪ ಇದು ಒಂದು ಹರಪ್ಪ ಜನರು ವಾಸ ಮಾಡ್ತಾ ಇದ್ದಂತ ಪ್ರಮುಖ ಪಟ್ಟಣವಾಗಿತ್ತು ಪುರಾತನ ನಗರವಾಗಿತ್ತು ಅಂತೇಳಿ ನಮ್ಗೆ ಅದರ ಅವಶೇಷಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಹಾಗಾದ್ರೆ ಈ ಹರಪ್ಪ ಎಲ್ಲಿದೆ ಇದು ಈಗಿನ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಮರಿ ಎಂಬ ಜಿಲ್ಲೆಯಲ್ಲಿ ಬರುತ್ತೆ ಸಿಂಧೂ ನದಿಯ ಉಪನದಿ ಆಗಿರತಕ್ಕಂಥ ರಾವಿ ನದಿಯ ದಂಡೆಯಲ್ಲಿ ಇದು ನಿರ್ಮಾಣ ಆಗಿತ್ತು ಇದನ್ನ ಸಾಕಷ್ಟು ಹಿಂದೆ ಸಾವಿರದ ಎಂಟುನೂರ ಐವತ್ತರ ದಶಕದಲ್ಲಿ ಮಾಸನ್ ಅಂತಕ್ಕಂಥವರು ಪ್ರಥಮ ಬಾರಿಗೆ ಇಲ್ಲಿ ಇಟ್ಟಿಗೆಗಳನ್ನ ಕಾಣ್ತಾರೆ ಆಮೇಲೆ ಅಲೆಕ್ಸಾಂಡರ್ ಕನಿಂಗ್ ರವರು ಇಲ್ಲಿ ಅನೇಕ ಅವಶೇಷಗಳನ್ನ ನೋಡಿದ್ರು ಸೊ ಅವರೆಲ್ಲ ಕೂಡ ಇದು ಯಾವುದೋ ಒಂದು ಬೇರೆ ನಗರ ಆಗಿರಬಹುದು ಅಥವಾ ಬೌದ್ಧ ಬಿಹಾರ ಆಗಿರ್ಬೋದು ಅನ್ನೋ ಒಂದು ತೀರ್ಮಾನಕ್ಕೆ ಹಿಂದಿನ ದಿನಗಳಲ್ಲಿ ಬರಲಾಗಿತ್ತು ಆದ್ರೆ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಸುಮಾರು ಇಲ್ಲಿಗೆ ನೂರು ವರ್ಷಗಳ ಹಿಂದೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಂಥ ದಯಾರಾಮ್ ಸಹನಿ ಅಂತಕ್ಕಂಥವ್ರು ಈ ನಗರ ಹೊಸ ನಗರ ಆಗಿದೆ ಇದು ಒಂದು ಹರಪ್ಪ ಕಾಲದ ನಗರ ಅಂತ ಕಂಡು ಹಿಡಿತಾರೆ ಹಾಗೇನೆ ಇದರ ಬಗ್ಗೆ ಸವಿಸ್ತರವಾಗಿ ಇಲಿಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಮ್ಯಾಗಝೀನಲ್ಲಿ ಮಾರ್ಷಲ್ ಅವರು ಆಗಿನ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಮಾರ್ಷಲ್ ಅವರು ಸುದೀರ್ಘವಾದಂತಹ ಲೇಖನವನ್ನು ಬರೀತಾರೆ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಇದರ ಸಂಶೋಧನೆ ಅತ್ಯಂತ ಗತಿಯಲ್ಲಿ ನಡೆದು ಇದು ಸಿಂಧು ಬಯಲಿನ ನಾಗರಿಕತೆಗೆ ಅಡಿಪಾಯವನ್ನು ಹಾಕಿದಂತ ಅದರ ಚರಿತ್ರೆಯನ್ನ ಬರೆದಕ್ಕೆ ಕಾರಣವಾದಂತ ಒಂದು ನೆಲೆ ಅಂತ ನಾವು ಸ್ಪಷ್ಟವಾಗಿ ಹೇಳಬಹುದು ಹಾಗಾದ್ರೆ ಇಲ್ಲಿ ಏನು ಅವಶೇಷಗಳು ಸಿಕ್ಕಿದಾವೆ ಹರಪ್ಪ ಪಟ್ಟಣದಲ್ಲಿ ಮುಖ್ಯವಾಗಿ ಸಿಕ್ಕಿರತಕ್ಕಂಥ ಅವಶೇಷಗಳು ನಗರ ಯೋಜನೆಯನ್ನ ಗುರುತಿಸ್ತವೆ ಹರಪ್ಪ ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣವಾಗಿರ್ತಕ್ಕಂಥ ಒಂದು ಸಿಟಿ ಅಂತಕ್ಕಂಥದ್ದನ್ನ ಅಲ್ಲಿನ ವಾಸದ ಮನೆಗಳು ವಿಶಾಲವಾಗಿರ್ತಕ್ಕಂಥ ರಸ್ತೆಗಳು ಅಡ್ಡ ರಸ್ತೆಗಳು ಉಗ್ರಣ ಶವಸಂಸ್ಕಾರ ಕಾರ್ಮಿಕರ ವಸತಿ ಗೃಹಗಳು ಮುದ್ರೆಗಳು ಆಭರಣಗಳು ಮೂಳೆಗಳು ಸ್ಮಶಾನ ಹೀಗೆ ಅನೇಕ ರೀತಿಯ ಆ ಜನಜೀವನವನ್ನ ವ್ಯಕ್ತಪಡಿಸ್ತಕ್ಕಂಥ ಹರಪ್ಪಾದ ಜನರ ಜೀವನವನ್ನ ಪ್ರದರ್ಶಿಸತಕ್ಕಂಥ ಅವಶೇಷಗಳು ಇವತ್ತಿಗೂ ಕೂಡ ಉಳ್ಕೊಂಡಿದ್ದಾರೆ ಸೊ ಏನು ಮಾಡರ್ನ್ ಡೇಸ್ ಅಲ್ಲಿ ನಾವು ಬೆಂಗಳೂರು ಮುಂಬೈನಂತಹ ನಗರಗಳನ್ನ ನೋಡ್ತೀವಿ ಇದೇ ರೀತಿಯ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಲೇಔಟ್ಗಳು ರಸ್ತೆಗಳು ಒಳಚರಂಡಿಯನ್ನ ಅಲ್ಲೂ ಕೂಡ ನಾವು ಗುರುತಿಸಬಹುದು ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ರಸ್ತೆಯನ್ನ ಮಧ್ಯಭಾಗದಲ್ಲಿ ನಾವು ಹರಪ್ಪ ಟೌನ್ ಅಲ್ಲಿ ಗುರುತಿಸಬಹುದು ಆ ರಸ್ತೆ ಸುಮಾರು ಒಂದು ಮುಕ್ಕಾಲು ಮೈಲು ಉದ್ದ ಮೂರು ಅಡಿ ಅಗಲ ಕೂಡಿದೆ ಹಾಗೆ ಸುವ್ಯವಸ್ಥಿತವಾಗಿರತಕ್ಕಂಥ ಚರಂಡಿ ವ್ಯವಸ್ಥೆಗೆ ಈ ನಗರ ಹೆಸರುವಾಸಿಯಾಗಿದೆ ಹರಪ್ಪದ ಸಮಕಾಲೀನ ನಾಗರಿಕತೆ ಆದಂತ ಮೆಸಾಪೊಟೊಮಿ ಆಗ್ಬೋದು ಸಿಮೇರಿಯನ್ ಆಗ್ಬೋದು ಈಜಿಪ್ಟ್ ನಲ್ಲಿ ಕೂಡ ಇಷ್ಟೊಂದು ವ್ಯವಸ್ಥಿತವಾಗಿರತಕ್ಕಂಥ ನೈರ್ಮಲೀಕರಣಕ್ಕೆ ಸ್ಯಾನಿಟೈಸೇಷನ್ಗೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಚರಂಡಿನ ನಾವು ಅಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆ ವಿದ್ವಾಂಸರು ಇದನ್ನ ಹೋಲಿಕೆಯನ್ನ ಮಾಡಿದ್ದಾರೆ ಹಾಗೆ ಹರಪ್ಪ ನಗರ ಪಶ್ಚಿಮ ದಿಬ್ಬದಲ್ಲಿ ಚಿಕ್ಕದಾದ ಕೋಟೆಯನ್ನ ಒಳಗೊಂಡಿದೆ ಇದಕ್ಕೆ ಎರಡು ಆ ನಗರಗಳನ್ನ ಎರಡು ಭಾಗಗಳನ್ನಾಗಿ ಮಾಡಲಾಗಿದೆ ಮೇಲಿನ ಪಟ್ಟಣ ಮತ್ತು ಕೆಳಗಿನ ಪಟ್ಟಣ ಹರಪ್ಪದ ಎಲ್ಲ ನಗರಗಳು ಹರಪ್ಪ ಮಹಜುದಾರು ಇನ್ ಅನೇಕ ನೆಲೆಗಳು ಮುಖ್ಯವಾಗಿ ಎರಡು ಭಾಗಗಳನ್ನ ಹೊಂದಿದ್ದಾವೆ ಒಂದು ಮೇಲಿನ ಪಟ್ಟಣ ಮತ್ತೊಂದು ಕೆಳಗಿನ ಪಟ್ಟಣ ಮೇಲಿನ ಪಟ್ಟಣದಲ್ಲಿ ಮಂತ್ರಿಗಳು ಸರ್ಕಾರದ ಅಧಿಕಾರಿಗಳು ಅಥವಾ ಪುರೋಹಿತರು ವಾಸ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಕೆಳಗಿನ ಪಟ್ಟಣದಲ್ಲಿ ಸಾಮಾನ್ಯ ಜನರು ಕಾರ್ಮಿಕರು ಈ ತರದ ಸಾರ್ವಜನಿಕರು ವಾಸ ಮಾಡ್ತಾ ಇದ್ರು ಅಂತೇಳಿ ಹೇಳಲಾಗುತ್ತೆ ಹರಪ್ಪ ಉತ್ತರ ದಕ್ಷಿಣವಾಗಿ ನಾನೂರು ಇಪ್ಪತ್ತು ಮೀಟರ್ ಹಾಗೆ ಪೂರ್ವ ಪಶ್ಚಿಮವಾಗಿ ನೂರ ತೊಂಬತ್ತಾರು ಮೀಟರ್ ಉದ್ದ ಇರತಕ್ಕಂತ ಒಂದು ಗೋಡೆ ಸುತ್ತಲೂ ಆವರಿಸಿಕೊಂಡಿದೆ ಈ ಗೋಡೆಯನ್ನ ಕೋಟೆಯ ಮಾದರಿಯಲ್ಲಿ ಕಟ್ಟಲಾಗಿದೆ ಹಾಗಾಗಿ ಹರಪ್ಪ ಜನರು ಕೂಡ ಕೋಟೆಯನ್ನ ಕಟ್ತಕ್ಕಂತ ಒಂದು ಸ್ಕಿಲ್ ಅನ್ನ ಬೆಳೆಸ್ಕೊಂಡಿದ್ರು ರಕ್ಷಣೆಯ ದೃಷ್ಟಿಯಿಂದ ಒಂದು ಕೋಟೆ ಕಟ್ಟತಕ್ಕಂತ ವಿಧಾನ ಅವರಿಗೆ ಗೊತ್ತಿತ್ತು ಅಂತಕ್ಕಂಥದ್ದು ನಮಗೆ ತಿಳಿದು ಬರುತ್ತೆ ಸೊ ಇಟ್ಟಿಗೆಗಳಿಂದ ಈ ಗೋಡೆಯನ್ನ ಅಥವಾ ಕೋಟೆಯನ್ನ ನಿರ್ಮಾಣ ಮಾಡಲಾಗಿದೆ ಅದು ಸುಟ್ಟ ಇಟ್ಟಿಗೆಯಿಂದ ಸುಭದ್ರವಾಗಿರ್ತಕ್ಕಂಥ ತುಂಬಾ ದಿನ ಅದು ಆ ಬಳಕೆ ಬರತಕ್ಕಂತ ಇಟ್ಟಿಗೆಗಳನ್ನ ಅಲ್ಲಿ ಬಳಸಲಾಗಿದೆ ಹಾಗೆ ಅರಪ್ಪದಲ್ಲಿ ಆ ಮಹಾ ಉಗ್ರಣವೊಂದು ಕೂಡ ಸಿಕ್ಕಿದೆ ಈ ಉಗ್ರಣ ಅತ್ಯಂತ ಅಗಲವಾಗಿದ್ದು ಸುಮಾರು ನೂರ ಅರವತ್ತೊಂಬತ್ತು ಅಡಿ ಉದ್ದ ನೂರ ಮೂವತ್ತೈದು ಅಡಿ ಅಗಲ ಹೊಂದಿದೆ ಅನೇಕ ಸಣ್ಣ ಸಣ್ಣ ಕೊಠಡಿಗಳನ್ನು ಕೂಡ ಇದು ಒಳಗೊಂಡಿದೆ ಹಾಗಾಗಿ ಇಲ್ಲಿ ಅನೇಕ ದವಸ ಧಾನ್ಯಗಳನ್ನ ಅವರು ಬೆಳೆದಂತ ಹೆಚ್ಚುವರಿ ಧಾನ್ಯಗಳನ್ನ ಸ್ಟಾಕ್ ಮಾಡಿ ಬರಗಾಲದ ಸಂದರ್ಭದಲ್ಲಿ ಅದನ್ನ ಬಳಸ್ಕೊಂತ ಇದ್ರು ಮತ್ತೆ ವ್ಯಾಪಾರಕ್ಕೆ ಅದನ್ನ ಎಕ್ಸ್ಪೋರ್ಟ್ ಅಥವಾ ಸಪ್ಲೈ ಮಾಡತಕ್ಕಂತ ಸಿಸ್ಟಮ್ ಕೂಡ ಇಲ್ಲಿಂದ ನಡೀತಾ ಇತ್ತು ಎಂಬ ಎಂಬತಕ್ಕಂತ ಒಂದು ವಿಚಾರಗಳನ್ನ ನಾವು ತಿಳಿಯಬಹುದು ಹಾಗೆ ಹರಪ್ಪ ನಗರದಲ್ಲಿ ಮೂವತ್ ಮೂರು ಸಣ್ಣ ಕೊಠಡಿಗಳಿರ್ತಕ್ಕಂಥ ಒಂದು ಪಾಳು ಕಟ್ಟಡ ಸಿಕ್ಕಿದೆ ಅದನ್ನ ವಸತಿ ಗೃಹ ಅಂತ ಕರೆಯಲಾಗಿದೆ ಅದು ಉಗ್ರಣದ ಪಕ್ಕದಲ್ಲೇ ಸಿಕ್ಕಿದೆ ಹಾಗಾಗಿ ಬಹುಶಃ ಇಲ್ಲಿ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು ಉಗ್ರಾಣದಲ್ಲಿ ದವಸಧಾನ್ಯಗಳನ್ನ ತುಂಬುವುದು ಹೊರಗೆ ಅದನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಇದಕ್ಕೆಲ್ಲ ಬಹಳ ಕಾರ್ಮಿಕರ ಶ್ರಮ ಬೇಕಾಗಿತ್ತು ಈ ಕಾರ್ಮಿಕರನ್ನ ಇಲ್ಲಿ ಬಳಸ್ಕೊಳ್ಳಲಾಗಿದೆ ಅಂತ ನಂಬಲಾಗಿದೆ ಸೊ ಸರ್ ಮಲ್ಟಿಮರ್ ವೀಲರ್ ಅವರು ಇಲ್ಲಿ ಅರವತ್ತೇಳು ಶವಸಂಸ್ಕಾರದ ಗುಂಡಿಗಳನ್ನ ಪತ್ತೆ ಮಾಡಿದ್ದಾರೆ ಸೊ ಒಂದು ದೊಡ್ಡ ಸ್ಮಶಾನ ಇಲ್ಲಿ ಸಿಕ್ಕಿದೆ ಅರವತ್ತೇಳು ಶವಸಂಸ್ಕಾರದ ಗುಂಡಿಗಳು ಕಂಡು ಬಂದಿದ್ದಾವೆ ಸೊ ಅವು ಆ ಜನರ ಒಂದು ಅವನತಿಗೆ ಕಾರಣವಾಗಿರ್ತಕ್ಕಂಥ ಘಟನೆ ನೆನಪಿಸುತ್ತೆ ಸೊ ಇದನ್ನ ಆಧಾರವಾಗಿಟ್ಕೊಂಡು ಹರಪ್ಪ ನಗರವನ್ನ ಏನು ಬರ್ಬರ ಜನಾಂಗಗಳ ಅಥವಾ ಆರ್ಯರೋ ಅಥವಾ ಇನ್ಯಾರೋ ಒಂದು ಹೊರಗೆ ಬಂದಂತ ಜನ ನಾಶ ಮಾಡಿರ್ಬೋದು ಅಂತಕ್ಕಂಥ ಒಂದು ಊಹೆಗೆ ಆ ಒಂದು ವಿದ್ವಾಂಸರು ಬಂದಿರೋದು ಕೂಡ ನಾವು ನೋಡ್ತೇವೆ ಹಾಗೆ ಈ ಹರಪ್ಪದಲ್ಲಿ ಒಂದು ಪುರುಷನ ವಿಗ್ರಹ ಮಾತೃ ದೇವತೆ ವಿಗ್ರಹ ಕೂಡ ಸಿಕ್ಕಿರ್ತಕ್ಕಂಥದ್ದು ಅವರ ಕಲೆಗೆ ಒಂದು ಇಳಿದಂತ ಕನ್ನಡಿಯಾಗಿದೆ ಹಾಗೆ ಆ ಅಸ್ಥಿ ಪಂಜರಗಳು ಸ್ಮಶಾನದಲ್ಲಿ ಮುಖ್ಯವಾಗಿ ಸ್ತ್ರೀಯರು ಪುರುಷರು ಮಕ್ಕಳು ಒಟ್ಟೊಟ್ಟಿಗೆ ಇರುವ ಅಸ್ಥಿ ಪಂಜರಗಳು ಕೂಡ ಸಿಕ್ಕಿದವೆ ಹಾಗಾಗಿ ಅವರ ಮೇಲೆ ಒಂದು ಅಹ್ ಕ್ರೂರವಾಗಿರ್ತಕ್ಕಂಥ ದಾಳಿ ನಡೆದು ಹರಪ್ಪ ನಗರ ನಾಶ ಆಯ್ತಾ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಇಲ್ಲಿ ಒಡಮಾಡುತ್ತೆ ಸೊ ಹರಪ್ಪ ನಗರದ ಒಂದು ಇಮೇಜ್ ನಾವು ನೋಡ್ತಾ ಇರ್ಬೋದು ಸೊ ಹರಪ್ಪದ ಆ ಏನು ವಸತಿ ಗೃಹಗಳು ಹಾಗೆ ಮೇಲ್ಭಾಗದಲ್ಲಿ ಆ ಮಧ್ಯಭಾಗದಲ್ಲಿ ಕೋಟೆ ಇರ್ತಕ್ಕಂಥದ್ದು ಎತ್ತರದ ಭಾಗದಲ್ಲಿ ಅದನ್ನ ನಾವು ನೋಡ್ಬೋದು ಹಾಗೆ ಕೆಳಭಾಗದಲ್ಲೂ ಕೂಡ ಅದರ ಒಂದು ಏನು ಉಳಿದಿರ್ತಕ್ಕಂತ ಅಡಿಪಾಯಗಳು ಸಣ್ಣ ಪುಟ್ಟ ಗೋಡೆಗಳು ಇಟ್ಟಿಗೆಯಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದನ್ನ ನಾವು ನೋಡ್ಬೋದು ಹಾಗೆ ಬಲಭಾಗದಲ್ಲಿ ಹರಪ್ಪ ಕಾಲದ ಪುರುಷ ಮತ್ತು ಮಹಿಳೆಯ ಒಂದು ನಗ್ನ ಚಿತ್ರಗಳನ್ನ ನೋಡಬಹುದು ಸೊ ಇವು ಆ ಕಾಲದ ಜನರ ಒಂದು ನಿರ್ಮಾಣ ಕಲೆಗೆ ಹಿಡಿದಂತ ಕನ್ನಡಿ ಅಂತ ನಾವು ಹೇಳಬಹುದು ಹಾಗೆ ಹರಪ್ಪ ನಾಗರಿಕತೆಯ ಇನ್ನೊಂದು ಪ್ರಮುಖವಾದಂತ ಪಟ್ಟಣ ಅಂದ್ರೆ ಅದು ಮೊಹಂಜುದಾರು ಎರಡನೇ ಪಟ್ಟಣ ಹರಪ್ಪ ನೆಲೆಗಳಲ್ಲಿ ಎರಡನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂತ ಪತ್ತೆ ಮಾಡಲಾದಂತ ಎರಡನೇ ನಗರ ಅಂತಂದ್ರೆ ಅದು ಮೊಹಂಜುದಾರ್ ಇದು ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಲಾರ್ಖಾನಾ ಎಂಬ ಜಿಲ್ಲೆಯಲ್ಲಿ ಸಿಂಧೂ ನದಿಯ ಬಯಲಿನಲ್ಲಿ ಕಂಡು ಬಂದಿದೆ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಈ ಒಂದು ನೆಲೆಯನ್ನ ಆರ್ ಡಿ ಬ್ಯಾನರ್ಜಿ ಅವರು ಕಂಡುಹಿಡಿತಾರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಗೆ ಜನ್ ಮಾರ್ಷಲ್ ಮೆಕೆ ಜಾನ್ ಎಫ್ ಡೇಲ್ಸ್ ಇವರೆಲ್ಲ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ ಇಲ್ಲಿ ಅನೇಕ ಅವಶೇಷಗಳನ್ನ ಹೊರಗೆ ತೆಗೆದಿದ್ದಾರೆ ಮುಖ್ಯವಾಗಿ ಜಾನ್ ಮಾರ್ಷಲ್ ಅವರು ಮಹಂಜುದಾರು ಮತ್ತು ಭಾರತೀಯ ನಾಗರಿಕತೆ ಮಹಂಜುದಾರೋ ಅಂಡ್ ಇಂಡಿಯನ್ ಸಿವಿಲೈಸೇಷನ್ ಎಂಬ ಸಂಶೋಧನಾ ಪ್ರಬಂಧ ಲೇಖನವನ್ನು ಕೂಡ ಬರೆದು ಇದನ್ನ ಸಾಕಷ್ಟು ಪ್ರಚಲಿತಕ್ಕೆ ತಂದರು ಮಲ್ಟಿಮರ್ ವೀಲರ್ ಅವರು ಐದು ಸಾವಿರ ವರ್ಷಗಳ ಪಾಕಿಸ್ತಾನದ ಚರಿತ್ರೆ ಎಂಬ ಕೃತಿಯನ್ನ ಬರೆದು ಅವರು ಕೂಡ ಮಹಂಜುದಾರೋದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಜಗತ್ತಿಗೆ ತಿಳಿಯಪಡಿಸಿದರು ಹಾಗೆ ಮಹಂಜುದಾರೋ ಎಂಬ ಪದಕ್ಕೆ ಸ್ಥಳೀಯ ಸಿಂಧಿ ಭಾಷೆಯಲ್ಲಿ ಮಡಿದವರ ದಿಬ್ ಅಂತ ಅರ್ಥ ಇದೆ ಜನ ಅದನ್ನ ಈ ಹೆಸರಲ್ಲಿ ಕರೀತಾ ಇದ್ರು ಯಾಕಂದ್ರೆ ಅದರ ಮೇಲೆ ಮಣ್ಣು ಶೇಖರಣೆ ಆಗಿತ್ತು ಅದೊಂದು ಗುಡ್ಡದ ರೀತಿಯಲ್ಲಿ ಕಾಣ್ತಾ ಇತ್ತು ಅದನ್ನ ಉತ್ಖನ್ನದಲ್ಲಿ ತೆಗೆದಾಗ ಅದರ ಅಡಿಯಲ್ಲಿ ಆ ನಗರದ ಮೇಲೆ ಏಳು ಲೇಯರ್ನ ಬೇರೆ ಬೇರೆ ಕಾಲಕ್ಕೆ ಸೇರಿದಂತ ಮಣ್ಣು ಶೇಖರಣೆ ಆಗಿದ್ದು ಗೊತ್ತಾಯ್ತು ಹಾಗಾಗಿ ಈ ಮೊಹಂಜುದಾರ ನಗರ ಏಳು ಬಾರಿ ನಾಶ ಆಗಿ ಏಳು ಬಾರಿ ನಿರ್ಮಾಣ ಆಗಿತ್ತು ಅಂತ ಗೊತ್ತಾಗುತ್ತೆ ಸೊ ಪ್ರವಾಹಗಳಿಂದ ಅಥವಾ ಬೇರೆ ಕಾರಣಗಳಿಂದ ಇದು ನಾಶ ಆಗಿದೆ ಹಾಗಾಗಿ ಇದರ ಮೇಲೆ ಮೌಂಟ್ ದಿಬ್ಬ ಕೂಡಲ್ಪಟ್ಟಿದೆ ಹಾಗಾಗಿ ಇದನ್ನ ಮಡಿದವರ ದಿಬ್ಬ ಅಂತ ಕರೆಯಲಾಗಿದೆ ಸೊ ಈ ಮಹಂಜದಾರ ನಗರ ಕೂಡ ಹರಪ್ಪ ಕಾಲದ ಜನರ ಪ್ರಮುಖ ವಸತಿ ನೆಲೆಯಾಗಿತ್ತು ಪ್ರಮುಖ ಪಟ್ಟಣವಾಗಿ ಹೆಸರುವಾಸಿಯಾಗಿತ್ತು ಇದು ಹರಪ್ಪ ರೀತಿಯಲ್ಲೇ ಹರಪ್ಪ ನಗರದ ರೀತಿಯಲ್ಲೇ ಅತ್ಯಾಧುನಿಕ ನಗರ ಯೋಜನೆಯನ್ನು ಹೊಂದಿರತಕ್ಕಂಥ ಪಟ್ಟಣ ಆಗಿತ್ತು ಇದರ ಮುಖ್ಯ ಬೀದಿ ಮುಖ್ಯ ರಸ್ತೆ ಮೂವತ್ ಮುನ್ನೂರ ಅರವತ್ತು ಮೀಟರ್ ಉದ್ದ ಇನ್ನೂರ ನಲವತ್ತು ಮೀಟರ್ ಅಗಲ ಹೊಂದಿದ್ದು ಒಳಚರಂಡಿ ವ್ಯವಸ್ಥೆ ಇಲ್ಲೂ ಕೂಡ ಬಹಳ ಅಚ್ಚುಕಟ್ಟಾಗಿ ಇರತಕ್ಕಂಥದನ್ನು ನಾವು ಗಮನಿಸಬಹುದು ಹಾಗೆ ಇಲ್ಲಿ ಎಲ್ ಆಕಾರದ ಸುಟ್ಟ ಇಟ್ಟಿಗೆಗಳು ಬಳಸಲಾಗಿದೆ ಎಲ್ಲ ಕಟ್ಟಡಗಳ ನಿರ್ಮಾಣಕ್ಕೆ ಇಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸ್ನಾನದ ಕೊಳ ಮಹಾ ಸ್ನಾನ ಕೊಳ ಸಿಕ್ಕಿದೆ ಅದನ್ನ ಮಾರ್ಷಲ್ ಅವರು ಪತ್ತೆ ಮಾಡಿದ್ರು ಈ ಮಹಾ ಸ್ನಾನ ಕೊಳವನ್ನ ಧಾರ್ಮಿಕ ಉದ್ದೇಶಕ್ಕಾಗಿ ಬಳಸಿರಬಹುದು ಅಂತೇಳಿ ಅವರು ಗೆಸ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ಪುಷ್ಕರಣಿ ಅಂತ ಕೂಡ ಕರೆಯಬಹುದು ಇದು ಮೂವತ್ತೊಂಬತ್ತು ಇಂಟು ಇಪ್ಪತ್ತ್ ಮೂರು ಅಡಿ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥದ್ದು ಎಂಟು ಅಡಿ ಆಳವಿರುವ ಒಂದು ಆ ಮದ್ಯದ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ನಾವಿದ್ರಲ್ಲಿ ನೋಡ್ಬೋದು ಸೊ ಇದನ್ನ ಪುರೋಹಿತರು ಮತ್ತು ಸಾಮಾನ್ಯ ಜನರು ಇಬ್ರು ಕೂಡ ಬಳಸ್ತಾ ಇದ್ರು ಸೊ ಅದರ ಸುತ್ತಲೂ ಅನೇಕ ಚಿಕ್ಕ ಕೊಠಡಿಗಳು ಇರೋದನ್ನ ನಾವು ಗಮನಿಸಬಹುದು ಸೊ ಹಾಗಾಗಿ ಸ್ನಾನಕೊಳ ಮೊಹಂಜುದಾರದಲ್ಲಿ ಸಿಕ್ಕಿರುವ ಒಂದು ವಿಶೇಷವಾಗಿರುವ ಕಟ್ಟಡ ಈ ಬೇರೆ ನಗರಗಳಲ್ಲಿ ಇಂತ ಮಾದರಿಯ ಇಷ್ಟು ದೊಡ್ಡದಾಗಿರ್ತಕ್ಕಂತ ಒಂದು ಸ್ನಾನಕ್ಕೊಳವನ್ನ ನಾವು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಬೇರೆ ನಗರಗಳಿಂದ ವಿಶೇಷತೆಯನ್ನ ಮಹಂಜುದರಗೆ ತಂದು ಕೊಟ್ಟಿದೆ ಅಂತ ನಾವು ಹೇಳಬಹುದು ಹಾಗೆ ಇನ್ನೊಂದು ಕಟ್ಟಡ ಮಹಂಜು ಸಿಕ್ಕಿರೋದು ಒಂದು ವಿಶಾಲವಾಗಿರತಕ್ಕಂತ ಕಂಬಗಳಿಂದ ಕೂಡಿರುವ ಒಂದು ಆ ಸ್ಪೆಷಲ್ ಆಗಿರತಕ್ಕಂತ ಒಂದು ಕಟ್ಟಡ ಸಿಕ್ಕಿದೆ ಅದನ್ನ ಆ ಕಾಲೇಜು ಕಟ್ಟಡ ಒಂದು ಕಾಲೇಜ್ ಬಿಲ್ಡಿಂಗ್ ಆಗಿರಬಹುದು ಅಂತೇಳಿ ಗೆಸ್ ಮಾಡ್ತಾರೆ ಇನ್ನು ಕೆಲವರು ಅದನ್ನ ಮಾರ್ಕೆಟ್ ಬಿಲ್ಡಿಂಗ್ ಆಗಿತ್ತು ಕೂಡ ಅಂತ ಹೇಳ್ತಾರೆ ಹಾಗೆ ಇಲ್ಲಿನ ನದಿ ಪಕ್ಕದ ಭಾಗದಲ್ಲಿ ಸುಮಾರು ಅಹ್ ಹದಿನಾರು ಆ ಮೀಟರ್ ಅಗಲ ಮತ್ತು ಉದ್ದೆ ಇರತಕ್ಕಂತ ಆರು ಉಗ್ರಾಣಗಳು ಸಿಕ್ಕಿದವು ಸೊ ಹಾಗಾಗಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡತಕ್ಕಂತ ಒಂದು ವೈಜ್ಞಾನಿಕ ವಿಧಾನ ಇವರಿಗೆ ತಿಳಿದಿತ್ತು ಅನ್ನೋದನ್ನ ಮತ್ತೆ ಮತ್ತೆ ಇವರು ಸಾಬೀತು ಮಾಡಿದ್ದಾರೆ ಸೊ ಇಲ್ಲಿ ಮಹಂಜುದರದಲ್ಲಿ ಇವರು ಬಳಸ್ತಾ ಇದ್ದಂತ ಆಭರಣಗಳು ಸಿಕ್ಕಿದಾವೆ ಮಡಿಕೆ ಚೂರುಗಳು ಸಿಕ್ಕಿದಾವೆ ಗಡ್ಡದಾರಿ ವಿಗ್ರಹ ಸಿಕ್ಕಿದೆ ಇದು ಆ ಕಾಲದ ಒಬ್ಬ ರಾಜ ಆಗಿರ್ಬೋದು ಅಥವಾ ಪುರೋಹಿತ ಅಥವಾ ಇವರ ಒಬ್ಬ ಆಡಳಿತದ ಅಧಿಕಾರಿ ಆಗಿರ್ಬೋದು ಅಂತೇಳಿ ಇದನ್ನ ತೀರ್ಮಾನ ಮಾಡಲಾಗ್ತಾ ಇದೆ ಹಾಗೆ ಪಶುಪತಿಯ ಮುದ್ರೆಗಳು ಕೂಡ ಇಲ್ಲಿ ಸಿಕ್ಕಿದಾವೆ ಈ ಕಾಲದ ಕೊಂಬಿನ ದೇವರು ಮುಖ್ಯವಾಗಿ ಪಶುಗಳು ಇರ್ತಕ್ಕಂಥ ಮಧ್ಯೆ ಕುಳಿತಿರ್ತಕ್ಕಂಥ ಒಬ್ಬ ಕೊಂಬುಗಳು ಇರ್ತಕ್ಕಂಥ ಕಿರೀಟವನ್ನ ಒಬ್ಬ ದೇವ ರೀತಿಯ ಕಾಣಿಸ್ತಕ್ಕಂಥ ವ್ಯಕ್ತಿಯ ಒಂದು ಮುದ್ರೆ ವಿಶೇಷವಾಗಿ ಇಲ್ಲಿ ಸಿಕ್ಕಿದೆ ಹಾಗೆ ನರ್ತನ ಭಂಗಿಯಲ್ಲಿ ಸ್ತ್ರೀ ವಿಗ್ರಹಗಳು ಕೂಡ ಇಲ್ಲಿ ಸಿಕ್ಕಿದಾವೆ ಸೊ ಅದು ಈ ಜನರ ಸ್ಕಿಲ್ ಅನ್ನ ವ್ಯಕ್ತಪಡಿಸುತ್ತೆ ಹಾಗೆ ತೂಕದ ಬಟ್ಟುಗಳು ಕಂಚಿನ ಎಮ್ಮೆ ಡುಬ್ಬದ ಗೂಳಿ ವಿಶೇಷವಾಗಿ ಎಲ್ಲ ಮುದ್ರೆಗಳಲ್ಲೂ ಸಾಮಾನ್ಯ ಕಂಡು ಈ ಗೂಳಿ ಇವರ ಕಾಲದ ಆ ಅವರ ವ್ಯಾಪಾರ ಮತ್ತು ವ್ಯವಸಾಯದಲ್ಲಿ ಇತರ ಜೀವನದಲ್ಲಿ ಅದು ಅವರು ಚೆನ್ನಾಗಿ ಬಳಸಿದ್ದಾರೆ ಅಂತಕ್ಕ ಒಂದು ಆ ಸಾಕ್ಷಿಯಾಗಿ ಇದು ಪದೇ ಪದೇ ಕಂಡು ಬರುತ್ತೆ ಹಾಗೆ ತಾಮ್ರದ ಮೀನಿನ ಗಾಳಗಳು ಸಿಕ್ಕಿದಾವೆ ಅವರಿಗೆ ಮೀನು ಹಿಡಿಯುವ ಕಲೆಗಾರಿಕೆ ಗೊತ್ತಿತ್ತು ಅನ್ನೋದು ಕೂಡ ಇದಕ್ಕೆ ಒಂದು ಎಕ್ಸಾಂಪಲ್ ಆಗುತ್ತೆ ಶವ ಸಂಸ್ಕಾರದ ಗುಳಿಗಳು ಕೂಡ ಇಲ್ಲಿ ಸಿಕ್ಕಿದಾವೆ ಸೊ ಹಾಗಾಗಿ ಅಸ್ಥಿ ಪಂಜರಗಳು ಸ್ಮಶಾನ ಶವ ಸಂಸ್ಕಾರ ಮಾಡ್ತಕ್ಕಂಥ ವಿಧಾನ ಇವೆಲ್ಲವೂ ಕೂಡ ಇವರಿಗೆ ತಿಳಿದಿತ್ತು ಶವ ಸಂಸ್ಕಾರ ವೈಜ್ಞಾನಿಕವಾಗಿ ಮಾಡತಕ್ಕಂತ ವಿಧಾನ ಇವರಿಗೆ ಗೊತ್ತಿತ್ತು ಅನ್ನೋದು ಈ ಅವಶೇಷಗಳಿಂದ ಗೊತ್ತಾಗುತ್ತೆ ಸೊ ಈ ಒಂದು ಭವ್ಯ ನಗರ ನೆರೆ ಹಾವಳಿಯಿಂದ ನಾಶ ಆಗಿರಬಹುದು ಅಂತ ಬಹುತೇಕ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ ಯಾಕಂದ್ರೆ ಸಿಂಧೂ ನದಿಯ ವಿಶಾಲವಾಗಿರತಕ್ಕಂಥ ಬಯಲಿನಲ್ಲಿ ಸಿಂಧೂ ನದಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹರಿಯತಕ್ಕಂತ ಪ್ರದೇಶದಲ್ಲಿ ಈ ನಗರ ನಿರ್ಮಾಣ ಆಗಿತ್ತು ಹಾಗಾಗಿ ಇದು ಬಹುಶಃ ಸಿಂಧು ನದಿಯ ಪ್ರವಾಹದಿಂದ ನಾಶ ಆಗಿದೆ ಮತ್ತು ಅಲ್ಲಿನ ಮಣ್ಣಿನ ಪದರಗಳು ಅದನ್ನು ವ್ಯಕ್ತಪಡಿಸ್ತವೆ ಅನ್ನೋದು ಬಹುತೇಕ ವಿದ್ವಾಂಸರ ಅಭಿಪ್ರಾಯ ನಾವು ಮಹಂಜುದಾರದ ಒಂದು ಇಮೇಜಸ್ ಅನ್ನ ನೋಡಬಹುದು ಎಡಭಾಗದ ಆ ಮೇಲಿನ ಒಂದು ಆ ಇಮೇಜ್ ಅಲ್ಲಿ ಮಹಾ ಮಹಾಕೊಳ ಸ್ನಾನ ಕೊಳ ಮತ್ತು ಆ ಪಟ್ಟಣದ ಅನೇಕ ವಸತಿ ಗೃಹಗಳು ಇಟ್ಟಿಗೆಯಿಂದ ನಿರ್ಮಾಣ ಆಗಿರೋದನ್ನ ನಾವು ನೋಡಬಹುದು ಮಧ್ಯಭಾಗದಲ್ಲಿ ಎತ್ತರವಾಗಿರತಕ್ಕಂತ ಒಂದು ಪಟ್ಟಣದ ಭಾಗವನ್ನು ನೋಡಬಹುದು ಹಾಗೆ ಎಡ ಕೆಳಭಾಗದ ಒಂದು ಇಮೇಜ್ ನಲ್ಲಿ ಅವರ ಕಾಲದಲ್ಲಿ ಬಳಸ್ತಾ ಇದ್ದಂತ ಒಂದು ಬಾವಿ ಮಾದರಿಯ ಒಂದು ಕಟ್ಟಡವನ್ನು ನಾವು ನೋಡಬಹುದು ನೀರಿನ ಸಂಗ್ರಹಣೆಗೆ ಅಥವಾ ದವಸ ಧಾನ್ಯಗಳ ಸಂಗ್ರಹಣೆಗೆ ಇದನ್ನ ಬಳಸಿರ್ಬೋದು ಹೇಳಿ ಗೆಸ್ ಮಾಡಲಾಗ್ತಾ ಇದೆ ಹಾಗೆ ಬಲಭಾಗದ ಒಂದು ಆ ಮೇಲಿನ ಇಮೇಜ್ ನಲ್ಲಿ ನಾವು ನೋಡ್ಬೋದು ಸೊ ದೂರದ ಒಂದು ಇಮೇಜ್ ಇಲ್ಲಿ ಕೂಡ ಅನೇಕ ಅವರ ಕಾಲದ ವಸತಿ ಗೃಹಗಳು ಹಾಗೆ ಮಧ್ಯದಲ್ಲಿ ಒಂದು ರಸ್ತೆಯನ್ನು ಕೂಡ ನಾವು ಗಮನಿಸಬಹುದು ಅವೆಲ್ಲವೂ ಕೂಡ ಈಗ ಪೂರ್ತಿಯಾಗಿ ನಮ್ಗೆ ಕಾಣ ಅವುಗಳ ಅಡಿಪಾಯಗಳು ಮತ್ತು ಗೋಡೆಗಳು ಮಾತ್ರ ಉಳಿದಿದ್ದಾವೆ ಹಾಗೆ ರೈಟ್ ಆ ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಆ ಕಟ್ಟಡ ಅದು ಗ್ರೇಟ್ ಬಾತ್ ಕೊಳದ ಒಂದು ಇಮೇಜ್ ಆಗಿದೆ ಹರಪ್ಪದ ಇನ್ನೊಂದು ಪ್ರಮುಖ ನೆಲೆ ಪಟ್ಟಣ ಅಂತಂದ್ರೆ ಅದು ಕಾಲಿಬಂಗನ್ ಬಂಗನ್ ಇದು ಹರಪ್ಪದ ಸಂಸ್ಕೃತಿಯ ಬಗ್ಗೆ ತಿಳಿಸ್ತಕ್ಕಂತ ಮತ್ತೊಂದು ನಿವೇಶನ ಇದು ಭಾರತದ ರಾಜಸ್ಥಾನದ ಗಗ್ಗರ್ ನದಿ ಅಥವಾ ಬತ್ತಿ ಹೋದ ಸರಸ್ವತಿ ನದಿಯ ದಂಡೆಯಲ್ಲಿದೆ ಇದು ಗಂಗಾನಗರ ಎಂಬ ಜಿಲ್ಲೆಯಲ್ಲಿ ಕಂಡು ಬಂದಿದೆ ಸೊ ಇದಕ್ಕೆ ಅಲ್ಲಿನ ಭಾಷೆಯಲ್ಲಿ ಕಪ್ಪು ಬಳೆಗಳು ಅಂತ ಅರ್ಥ ಇದೆ ಸೊ ಇಲ್ಲಿ ಕಪ್ಪು ಬಳೆಗಳ ಒಂದು ಫ್ಯಾಕ್ಟರಿ ನಿರ್ಮಾಣದ ಒಂದು ಅವಶೇಷಗಳು ಹೆಚ್ಚಿಗೆ ಸಿಕ್ಕಿರೋದ್ರಿಂದ ಇದನ್ನು ಆ ರೀತಿಯಲ್ಲಿ ಕರೆದಿರೋ ಸಾಧ್ಯತೆ ಉಂಟು ಸೊ ಕಾಲಿಬಂಗನ್ ಪೂರ್ವ ಹರಪ್ಪ ಮತ್ತು ಪ್ರೌಢ ಹರಪ್ಪ ಎರಡು ಸಂಸ್ಕೃತಿಗಳನ್ನ ಒಳಗೊಂಡಿರ್ತಕ್ಕಂಥ ನೆಲೆಯಾಗಿದೆ ಇಲ್ಲಿ ಎರಡು ಸಂಸ್ಕೃತಿ ಅನೇಕ ಅವಶೇಷಗಳು ಮುಖ್ಯವಾಗಿ ಕುಂಬಾರಿಕೆಯ ಕೌಶಲ್ಯವನ್ನ ಒಳಗೊಂಡಿರುವ ಅನೇಕ ವಸ್ತುಗಳು ಇಲ್ಲಿ ಸಿಕ್ಕಿದಾವೆ ಹಾಗಾಗಿ ಹರಪ್ಪದ ಆರಂಭಿಕ ಜೀವನ ಹರಪ್ಪದ ಮೆಚೂರ್ ಜೀವನ ಸೊ ಸಾವಿರಾರು ವರ್ಷಗಳ ಒಂದು ಆ ಜೀವನ ಇಲ್ಲಿ ಹರಪ್ಪ ಜನರು ಮಾಡಿದ್ದಾರೆ ಅನ್ನೋದನ್ನ ಈ ಊರು ನಮ್ಗೆ ಈ ನೆಲೆ ನಮ್ಗೆ ತಿಳಿಸುತ್ತೆ ಸೊ ಇದನ್ನ ನೈನ್ಟೀನ್ ಸಿಕ್ಸ್ಟಿ ಒನ್ ಇಂದ ಸಿಕ್ಸ್ಟಿ ನೈನ್ ವರೆಗೂ ಪರಿಶೋಧನೆ ಮಾಡಲಾಯಿತು ಬಿ ಲಾಲ್ ಮತ್ತು ಬಿ ಕೆ ಥಾಪರ್ ಅವರು ಈ ನಗರವನ್ನ ಬೆಳಕಿಗೆ ತಂದು ಇದು ಹರಪ್ಪದ ಅಹ್ ಹೊಸ ಪಟ್ಟಣ ಆಗಿತ್ತು ಅಂತೇಳಿ ಜಗತ್ತಿಗೆ ತಿಳಿಸಿದ್ರು ಈ ಹರಪ್ಪ ಮಹಂಜುದಾರು ನಗರಗಳಂತ ಇಲ್ಲೂ ಕೂಡ ಒಂದು ನಗರ ಮಾದರಿಯ ಇದು ಒಂದು ಅವಶೇಷದ ನೆಲೆಯಾಗಿತ್ತು ಇಲ್ಲಿ ಎರಡು ದಿಬ್ಬಗಳನ್ನ ನಾವು ನೋಡಬಹುದು ಅಂದ್ರೆ ಎರಡು ಅಹ್ ಭಾಗಗಳನ್ನ ಇದು ಕೂಡ ಒಳಗೊಂಡಿದೆ ಮೇಲಿನ ನಗರ ಪಶ್ಚಿಮದಲ್ಲಿ ದೊಡ್ಡ ಒಂದು ಕೋಟೆಯನ್ನ ಅದು ದಪ್ಪವಾಗಿರ್ತಕ್ಕಂಥ ಕೋಟೆಯನ್ನ ಒಳಗೊಂಡು ಸೊ ಬಹಳ ಅಹ್ ಸೆಕ್ಯೂರಿಟಿಯನ್ನ ಅವರಿಗೆ ಕೊಟ್ಟಿದೆ ಅಂತ ಹೇಳ್ಬೋದು ಯೂಲ್ ಆಗಿ ರಸ್ತೆಯ ಅಕ್ಕ ಪಕ್ಕಗಳಲ್ಲಿ ವಾಸದ ಮನೆಗಳು ಸಾಲಾಗಿ ತೆರಬಣ ಆಗಿರೋದನ್ನ ಕೂಡ ನಾವು ಗಮನಿಸಬಹುದು ಹಾಗೆ ಕೆಳ ನಗರದಲ್ಲಿ ಕೆಳಗಿನ ಪಟ್ಟಣ ಏನಿದೆ ಕಾಲಿಬಂಗನ್ನ ಅದು ಇನ್ನೂರು ಮೀಟರ್ ನಷ್ಟು ಉದ್ದ ಇದೆ ಆ ಅಂತ ಉದ್ದ ಇರ್ತಕ್ಕಂಥ ಕೋಟೆಯನ್ನ ಆ ಒಳಗೊಂಡು ಅದು ಕೂಡ ಒಂದು ಸೆಕ್ಯೂರಿಟಿನ ಪಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಸೊ ಹರಪ್ಪ ಜನರು ತಮ್ಮ ಊರುಗಳಿಗೆ ಬಹುಶಃ ಶತ್ರುಗಳ ಒಂದು ಭಯದಿಂದ ಅಥವಾ ಕಾಡು ಪ್ರಾಣಿಗಳ ಭಯದಿಂದ ಒಂದು ರಕ್ಷಣೆ ಪಡ್ಕೊಳ್ಳೋಕೆ ಕೋಟೆಯನ್ನ ನಿರ್ಮಾಣ ಮಾಡತಕ್ಕಂಥದ್ದನ್ನ ಬಹುತೇಕ ನಗರಗಳಲ್ಲಿ ನಾವು ಗಮನಿಸಬಹುದು ಹಾಗಾಗಿ ಹರಪ್ಪದ ನಾಗರಿಕತೆಯ ಮತ್ತೊಂದು ಮುಖ್ಯವಾದಂತಹ ಒಂದು ಜನರ ಒಂದು ಸ್ಕಿಲ್ ಅನ್ನ ಈ ಕೋಟೆ ಕಟ್ಟೋದ್ರಲ್ಲಿ ಮತ್ತು ಸೆಕ್ಯುರಿಟಿಯನ್ನ ಪಡ್ಕೊಳ್ಳೋದ್ರಲ್ಲಿ ಅವರು ಬಹಳಷ್ಟು ಆದ್ಯತೆಯನ್ನ ಆ ಕೊಟ್ಟಿದ್ದಾರೆ ಹಾಗೆ ಈ ಖಾಲಿಬಂಗನ್ ವಿಶಾಲವಾಗಿರತಕ್ಕಂಥ ರಸ್ತೆಗಳು ಚೌಕಗಳು ಉಪ ಬೀದಿಗಳನ್ನ ಮತ್ತು ವಾಸದ ಮನೆಗಳನ್ನ ಒಳಗೊಂಡಿದೆ ಮತ್ತು ಕೆಲವು ಮನೆಗಳಲ್ಲಿ ಇಲ್ಲೂ ಕೂಡ ಮೂರಿಂದ ಏಳು ಕೊಠಡಿಗಳು ಕಂಡು ಬರ್ತವೆ ಇಷ್ಟೇ ಅಲ್ಲದೆ ವಿಶೇಷವಾಗಿ ಇಲ್ಲೂ ಕೂಡ ಸಣ್ಣ ಪುಟ್ಟ ಉಗ್ರಣಗಳು ಸಿಕ್ಕಿದವೆ ಮತ್ತು ಯಜ್ಞಕೊಂಡಗಳು ಖಾಲಿ ಬಂಗನಲ್ಲಿ ಸಾಕಷ್ಟು ಫೈರ್ ಆಲ್ಟರ್ಸ್ ಸಿಕ್ಕಿದವೆ ಆಗೇನೆ ಒಂಟೆಯ ಮೂಳೆಗಳು ಆ ಜಾಗದಲ್ಲಿ ಸಿಕ್ಕಿದವೆ ಯಜ್ಞದ ಗುಣಿಗಳಲ್ಲಿ ಬಿಲ್ಲೆಗಳು ಜಿಂಕೆ ಕೊಂಬುಗಳು ಎಣ್ಣೆ ಬಿಡುವ ಸೌಟು ಇವೆಲ್ಲವೂ ಕೂಡ ಸಿಕ್ಕಿದವೆ ಹಾಗಾಗಿ ಇಲ್ಲಿ ಪುರೋಹಿತರು ಯಜ್ಞಗಳನ್ನ ಮಾಡಿರ್ಬೋದು ಅಂತಕ್ಕಂಥ ಒಂದು ಊಹೆಗೆ ವಿದ್ವಾಂಸರು ಬರ್ತಾರೆ ಹಾಗಾಗಿ ಆ ಪ್ರಾಣಿಗಳನ್ನ ಬಲಿ ಕೊಟ್ಟಿರ್ತಕ್ಕಂತ ಸಾಧ್ಯತೆ ಇದೆ ಅಂತ ಸೊ ಇಂತ ಒಂದು ಯಜ್ಞದ ಆ ವೇದಿಕೆಗಳನ್ನ ಸುಟ್ಟ ಇಟ್ಟಿಗೆಯಿಂದ ನಿರ್ಮಾಣ ಮಾಡಿದ್ದಾರೆ ಮತ್ತು ಸಾಲಾಗಿ ಇವನ್ನ ಯಜ್ಞದ ಕುಂಡಗಳನ್ನ ಜೋಡಿಸಿದ್ದಾರೆ ಹಾಗಾಗಿ ಇವು ಅಹ್ ಖಂಡಿತವಾಗಿಯೂ ಹೋಮವನ್ನ ಮಾಡಿರ್ತಕ್ಕಂತ ಒಂದು ಯಜ್ಞ ಕುಂಡಗಳು ಆಗಿದ್ವು ಅಂತೇಳಿ ಹೇಳ್ಬೋದು ಹಾಗೆ ಕಲ್ಲಿನ ಚಾಕು ಶಂಕದ ಬಳೆಗಳು ಮಕ್ಕಳ ಆಟಿಕೆಯ ಸಾಮಗ್ರಿಗಳು ತಾಮ್ರದ ಕೊಡಲಿಗಳು ಹುಲಿಯ ಬೊಂಬೆಗಳು ಇವೆಲ್ಲವೂ ಕೂಡ ಇಲ್ಲಿ ವಿಶೇಷವಾಗಿ ಕಂಡು ಬಂದಿದೆ ಸೊ ಯಜ್ಜ ಕುಂಡೆಗಳಲ್ಲಿ ಅಹ್ ಏನು ಜಿಂಕೆಯ ಕೊಂಬುಗಳು ಇವನ್ನೆಲ್ಲ ನೋಡಿದಾಗ ಅವರು ಜಿಂಕೆಯನ್ನ ಬಲಿ ಕೊಟ್ಟಿರ್ಬೋದು ಅಥವಾ ಅವನ್ನ ಅಹ್ ಯಜ್ಞಕ್ಕೆ ಅರ್ಪಿಸಿರ್ಬೋದು ಅಂತಕ್ಕಂಥ ಒಂದು ಸಂಭಾವನೀಯತೆ ಇರುತ್ತೆ ಸೊ ಇನ್ನು ಕೆಲವರು ಇವು ಸಾಮೂಹಿಕ ರೊಟ್ಟಿ ಸುಡುವ ಕೇಂದ್ರ ಆಗಿರಬಹುದು ಅಂತೇಳಿ ಕೂಡ ಕೆಲವು ವಿದ್ವಾಂಸರು ಹೇಳ್ತಾರೆ ಸೊ ಇದು ಆ ಮುಂದಿನ ನಾಗರಿಕತೆ ಆಗಿರ್ತಕ್ಕಂಥ ವೇದಕಾಲದ ನಾಗರಿಕ ಜನರ ಜೊತೆ ಇವರನ್ನ ಸಮೀಕರಿಸತಕ್ಕಂಥ ಅಂಶ ಕೂಡ ಆಗಿದೆ ಅನ್ನೋದು ಗಮನಾರ್ಹ ಸೊ ವೇದಕಾಲದ ನಾಗರಿಕತೆಯಲ್ಲಿ ಯಜ್ಞ ಯಾಗಗಳು ಸರ್ವೇ ಸಾಮಾನ್ಯವಾಗಿದ್ವು ಸೊ ಇಲ್ಲಿ ಖಾಲಿ ಭಂಗ್ನಲ್ಲಿ ಇರ್ತಕ್ಕಂಥ ಯಜ್ಞ ಯಾಗಗಳು ಯಜ್ಞ ಕುಂಡಗಳು ಬಹುಶಃ ಆರ್ಯರ ನಾಗರಿಕತೆಗೆ ಆರಂಭದ ಒಂದು ಆ ಸೂಚನೆ ಆಗಿತ್ತ ಅಂತಕ್ಕಂಥದ್ದನ್ನು ಕೂಡ ಕೆಲವು ವಿದ್ವಾಂಸರು ಆ ವ್ಯಕ್ತಪಡಿಸ್ತಾರೆ ಅದನ್ನ ನಾವು ಹರಪ್ಪದ ಒಂದು ಅವನತಿಯ ಒಂದು ವಿಚಾರದಲ್ಲೂ ಕೂಡ ನಾವು ಡೀಟೇಲ್ ಆಗಿ ತಿಳಿಬಹುದು ಸೊ ಹಾಗೆ ಇಂಥ ಒಂದು ಆ ಯಜ್ಞಕುಂಡಗಳು ಕುಂಡಗಳು ಬಂಗನ ಒಂದು ವಿಶೇಷತೆಯನ್ನು ಮತ್ತು ಅದರ ಒಂದು ಬೇರೆ ನೆಲೆಗಳಿಗಿಂತಲೂ ಡಿಫ್ರೆಂಟ್ ಅನ್ನೋದನ್ನ ತೋರಿಸ್ಕೊಳ್ತವೆ ಸೊ ಖಾಲಿ ಆ ಅವನಿಗೆ ಮುಖ್ಯವಾಗಿ ವಿದ್ವಾಂಸರು ಎರಡು ಕಾರಣಗಳನ್ನ ಕೊಡ್ತಾರೆ ಸೊ ಅದು ಒಂದು ಬೆಂಕಿಯಿಂದ ಅದು ನಾಶ ಆಗಿರಬಹುದು ಅಂತ ಸೊ ಅಲ್ಲಿ ಆ ಸುಟ್ಟಿರ್ತಕ್ಕಂಥ ಬಳಸು ಇಟ್ಟಿಗೆಗಳು ಗೋಡೆಗಳು ಕಂಡು ಬಂದಿದೆ ಆ ಸೊ ಆ ಒಂದು ಅವಮಾನ ಅಲ್ಲಿ ವ್ಯಕ್ತ ಆಗುತ್ತೆ ಎರಡನೇದು ಸರಸ್ವತಿ ನದಿ ಈ ಕಲಿಬಂಗನ ಇದ್ದದ್ದು ಸರಸ್ವತಿ ನದಿಯ ಬಯಲಿನಲ್ಲಿ ಗಗ್ಗರ್ ಹಕ್ಕರ್ ನದಿ ಅಂತ ಈಗ ಏನು ಕರೀತಾರೆ ಸಣ್ಣ ನದಿಗಳು ಹರಿತವೆ ಮತ್ತು ಬತ್ತಿ ಹೋಗಿರ್ತಕ್ಕಂಥ ಸರಸ್ವತಿ ನದಿ ಏನಿದೆ ಸೊ ಸ್ಯಾಟಲೈಟ್ ಸ್ಯಾಟಲೈಟ್ ಇಮೇಜಸ್ ಇಂದ ಏನು ಆ ಒಂದು ನದಿಯ ಕುರುಹುಗಳು ಇವತ್ತು ಕಂಡು ಬಂದಿದೆ ಸೊ ಆ ನದಿ ಒಂದು ಕಾಲದಲ್ಲಿ ಬಹಳ ಜೀವಂತ ನದಿಯಾಗಿ ಹರಿತಾ ಇತ್ತು ಬಹುಶಃ ಭೂಕಂಪ ಅಥವಾ ಭೂಕುಸಿತ ಬೇರೆ ಒಂದು ಆ ಭೂಮಿಯ ಪರಿವರ್ತನೆಯಿಂದ ಅದು ತನ್ನ ದಿಕ್ಕನ್ನ ಬದಲಾಯಿಸಿದೆ ಅಂತೇಳಿ ಊಹೆ ಮಾಡಲಾಗ್ತಾ ಇದೆ ಸೊ ಇಂತ ಒಂದು ಸರಸ್ವತಿ ನದಿ ಬತ್ತಿ ಹೋಗಿ ಅಲ್ಲಿನ ಜನ ಬೇರೆ ಕಡೆಗೆ ವಲಸೆ ಹೋಗಿರ್ಬಹುದು ಹಾಗಾಗಿ ಈ ಕಾಲಿಬಂಗನ್ ಒಂದು ಅವಶೇಷಗಳು ಮಾತ್ರ ಇಂದು ಉಳ್ಕೊಂಡಿದೆ ಅಂತೇಳಿ ಹೇಳ್ಬಹುದು ಸೊ ಕಾಲಿಬಂಗನ್ ಕೋಟೆಯಿಂದ ಮುನ್ನೂರು ಮೀಟರ್ ದೂರದಲ್ಲಿ ಮೂರು ರೀತಿಯ ಶವ ಸಂಸ್ಕಾರದ ಗುಣಿಗಳು ಕೂಡ ಸಿಕ್ಕಿದವೆ ಅವು ಕೂಡ ಬಹಳ ವಿಶೇಷವಾಗಿರ್ತಕ್ಕಂತ ಒಂದು ಆ ತೀರ್ಮಾನಕ್ಕೆ ಬರೋಕ್ಕೆ ನಮ್ಗೆ ಸಹಾಯ ಮಾಡ್ತವೆ ಸೊ ಒಟ್ಟಾರೆ ಖಾಲಿಬಂಗನ್ನು ಸುಮಾರು ಕ್ರಿಸ್ತಪೂರ್ವ ಎರಡ್ ಸಾವಿರದ ಐನೂರಿಂದ ಸಾವಿರದ ಎಂಟುನೂರ ಅಸ್ತಿತ್ವದಲ್ಲಿತ್ತು ಆ ಅವಧಿಯಲ್ಲಿ ಅಂತ ಹೇಳ್ಬೋದು ಸೊ ಹಾಗೆ ಕಾಲಿ ಒಂದು ಆ ಅವಶೇಷಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಮಣ್ಣಿನ ದಿಬ್ಬ ಆ ಒಂದು ಅವಶೇಷಗಳ ಸುತ್ತ ಆವರಿಸ್ಕೊಂಡಿದೆ ಸೊ ಆ ರೀತಿ ಮಣ್ಣು ಬೇರೆ ಬೇರೆ ಗಳಲ್ಲಿ ಶೇಖರಣೆ ಆಗಿರೋದನ್ನ ನಾವು ಕಾಲಿ ಗಮನಿಸಬಹುದು ಸೊ ಕಾಲಿಬಂಗನ ಇಮೇಜಸ್ ನಾವು ನೋಡ್ತಾ ಇದೀವಿ ಸೊ ಮೇಲ್ಭಾಗದಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಂದ ಆ ಉತ್ಖನನ ಮಾಡ್ತಾ ಇರತಕ್ಕಂತ ಒಂದು ದೃಶ್ಯವನ್ನ ನಾವು ನೋಡಬಹುದು ಅಲ್ಲಿ ಅನೇಕ ಅಡಿಪಾಯ ಮಾದರಿಯ ಒಂದು ಆ ಸಿಕ್ಕಿದ್ದಾವೆ ಅಂತ ಒಂದು ಅವಶೇಷ ಸಿಕ್ಕಿದೆ ಸೊ ಅದರಲ್ಲಿ ಮುಖ್ಯವಾಗಿ ಫೈರ್ ಆಲ್ಟರ್ಸ್ ಇವೆಲ್ಲವೂ ಕೂಡ ಯಜ್ಞ ಕುಂಡಗಳು ಯಜ್ಞ ವೇದಿಕೆ ಅಂತ ಆ ಒಂದು ಊಹೆ ಮಾಡಲಾಗ್ತಾ ಇದೆ ಸೊ ಇಲ್ಲಿ ಯಜ್ಞಕ್ಕೆ ಸಂಬಂಧಪಟ್ಟಂತ ಅನೇಕ ವಸ್ತುಗಳು ಸಿಕ್ಕಿದಾವೆ ಸೊ ಹಾಗಾಗಿ ಇವರು ಯಜ್ಞ ಮಾಡ್ತಕ್ಕಂತ ಒಂದು ವಿಚಾರ ಇವರಿಗೆ ತಿಳಿದಿತ್ತು ಅಂತ ಹೇಳಬಹುದು ಹಾಗೆ ಆ ಎಡಭಾಗದ ಕಾರ್ನರ್ ಅಲ್ಲಿ ನಮಗೆ ನಾವು ನೋಡಬಹುದಾದಂತಹ ಒಂದು ಇಮೇಜ್ ಅಂದ್ರೆ ಅದು ಅಸ್ಥಿ ಪಂಜರ ಶವ ಸಂಸ್ಕಾರ ಮಾಡುವ ಒಂದು ಪದ್ಧತಿ ಇವರಿಗೆ ಮಣ್ಣಿನಲ್ಲಿ ಹುಳತಕ್ಕಂಥ ಒಂದು ಸಿಸ್ಟಮ್ ಅನ್ನು ಇವರು ಫಾಲೋ ಮಾಡ್ತಾ ಇದ್ರು ಹಾಗೇನೆ ವಿಶೇಷವಾಗಿ ಆ ಅಸ್ಥಿ ಪಂಜರ ಜೊತೆಯಲ್ಲಿ ಆ ಒಂದು ಆ ಮನುಷ್ಯ ಬಳಸ್ತಾ ಇದ್ದಂಥ ಕೆಲವು ಪಾತ್ರೆಗಳನ್ನು ಹಾಗೆ ಮಣ್ಣಿನ ಮಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಸೊ ಹಾಗಾಗಿ ಅವನಿಗೆ ಪ್ರಿಯವಾದಂತಹ ವಸ್ತುಗಳನ್ನು ಇಟ್ಟಿರುವ ಸಾಧ್ಯತೆ ಇದೆ ಸೊ ಇದನ್ನ ಆ ಬೇರೆ ನಾವು ನಾಗರಿಕತೆಗಳಲ್ಲೂ ಕೂಡ ಗಮನಿಸಬಹುದು ಆ ಈ ರೀತಿಯ ಒಂದು ಆ ಸಂಸ್ಕಾರದ ವಿಶೇಷವಾಗಿರ್ತಕ್ಕಂಥ ಪದ್ಧತಿ ಮುಖ್ಯವಾಗಿ ಆಸ್ತಿ ಪಂಜರದಿಂದ ಆಗಿನ ಅದು ಎಷ್ಟು ವರ್ಷದ ಹಳೆಯದಾಗಿರ್ತಕ್ಕಂಥ ಒಂದು ಅಸ್ಥಿ ಪಂಜರ ಮತ್ತು ಅದರ ಕಾಲಾವಧಿಯನ್ನ ಗುರುತಿಸೋದಕ್ಕಾಗ್ಬಹುದು ಸೊ ಅದರ ಬಗ್ಗೆ ಜೀನ್ಸ್ ಡಿ ಎನ್ ಎ ಇವನ್ನ ಅಧ್ಯಯನ ಮಾಡ್ಲಿಕ್ಕೆ ಕೂಡ ಆ ಸಾಕಷ್ಟು ನಮ್ಗೆ ಅವಕಾಶಗಳಿದೆ ಸೊ ಇದು ಆ ಖಾಲಿ ಬಂಗನ್ನ ಆ ಒಂದು ನೆಲೆಯ ವಿಶೇಷತೆ ಅಂತ ನಾವು ಹೇಳ್ಬೋದು